ಮಂಡ್ಯದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಹರ್ಷನ್ ಜಯರಾಮ್ ಅವರು ಕಾಂಗ್ರೆಸ್ನ ಗ್ಯಾರಂಟಿ ಕಂಡ ಭರವಸೆ ಹಾಗೂ ಗ್ರಾಮೀಣ ಜನರ ಮನಮುಟ್ಟುವಲ್ಲಿ ನಮ್ಮ ವೈಫಲ್ಯದಿಂದಾಗಿ ಬಿಜೆಪಿ ಸೋಲು ಅನುಭವಿಸಬೇಕಾಗಿತ್ತು. ಗ್ರಾಮೀಣ ಭಾಗದ ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ವಿಫಲವಾಗಿದ್ದೇವೆ. ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ನಲ್ಲಿ 5 ವಿಚಾರಗಳು ಜನರಿಗೆ ಹತ್ತಿರವಾದವು. ನನ್ನ ಪ್ರಣಾಳಿಕೆ ಸಹ ತಡವಾಗಿ ಹೊರಬಂದಿತ್ತು. ಇದು ನಮ್ಮ ಸೋಲಿಗೆ ಕಾರಣವಾಗಿದೆ ಎಂದು ಹೇಳಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ನಾನು ಪ್ರಚಾರಕ್ಕೆ ಹೋದ ವೇಳೆ ಜನತೆ ಅಡುಗೆ ಅನಿಲ ಹೆಚ್ಚಳದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕುರಿತು ಮಾತನಾಡಿದರು. ಇದು ಸಹ ಒಂದು ಕಾರಣವಾಗಿದೆ. ಆದರೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ಮತಗಳನ್ನು ಗಳಿಕೆಯನ್ನು ಪಡೆದುಕೊಂಡಿದೆ. ಅದು ಸಮಾಧಾನಕರವಾಗಿದೆ ಎಂದು ಹೇಳಿದರು. ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಾನು ಅಶೋಕ್ ಎಸ್ ಟಿ ಜಯರಾಮ್ ಸ್ಪರ್ಧೆ ಮಾಡಿದ್ದು ನಮಗೆ ಮಂಡ್ಯ ಕ್ಷೇತ್ರದ ಮತದಾರರು 30,661 ಮತಗಳು ಹಾಕಿದ್ರ ಮುಖಾಂತರ ಒಂದು ಮಟ್ಟಕ್ಕೆ ನಮಗೆ ಆಶೀರ್ವದಿಸಿದರೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಈ ಒಂದು ಚುನಾವಣೆಯಲ್ಲಿ ನಮಗೆ ಪಕ್ಷಕ್ಕೆ ಮತ್ತು ನನಗೆ ಸಹಕರಿಸಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು, ಪಕ್ಷದ ಹಿತೈಷಿಗಳು, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಕರಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಮತದಾರರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಜೊತೆಗೆ ಈ ಒಂದು ಚುನಾವಣೆಯ ತಯಾರಿಯ ಹಂತದಲ್ಲಿ ಸಾಕಷ್ಟು ಜನರನ್ನು ನಾವು ತಲುಪುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಮಾಡಿದ್ದೆ. ಎಲ್ಲೋ ಒಂದು ಕಡೆ ಅದನ್ನು ಮತವಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಆ ಮತದಾರರನ್ನು ಸಂಪರ್ಕಿಸಿ ಯಾವ ರೀತಿ ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋವಂಥ ವಿಚಾರಗಳನ್ನ ಅವ್ರ ಮುಖಾಂತರ ತಿಳಿದು ಮುಂದಿನ ದಿವಸಗಳಲ್ಲಿ ಅವರ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ನಮಗೆ ಮತ ಆಗದೇ ಇರುವಂಥ ಮತದಾರರಲ್ಲೂ ಕೂಡ ಅವ್ರನ್ನ ಒಂದು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮತದಾರರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ. ಕಡೆಯದಾಗಿ ನಮ್ಮ ಈ ಚುನಾವಣೆ ಸರ್ಕಾರ ಮೀಸಲಾತಿ ಪರಿಷ್ಕರಣೆ ಮಾಡಿ ಸರಿಯಾದಂಥ ರೀತಿಯಲ್ಲಿ ಮೀಸಲಾತಿ ಹಂಚಿರುವಂಥದ್ದೇ ಆಗಲಿ, ಅವರು ತಂದಿರುವಂಥ ಒಂದು ರೈತ ಸಿರಿ ಯೋಜನೆಯೇ ಆಗಲಿ, ಕಿಸಾನ್ ಸಮ್ಮಾನ್ ಯೋಜನೆಗೆ ಸಪೋರ್ಟ್ ಕೊಟ್ಟಿದ್ದೇ ಆಗಲಿ, ಇವೆಲ್ಲವೂ ಮತ್ತು ಮಂಡ್ಯ ವಿಚಾರವಾಗಿ ನಮ್ಮ ಮೈಶುಗರ್ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿದಂಥದ್ದೇ ಆಗಲಿ, ಮಂಡ್ಯ ವಿ ಮಾಡಿದಂತೆ ಆಗಲಿ, ಮತ್ತು ಎನ್ ಇ ಪಿ ವಿಚಾರವಾಗಿ ತತ್ಕ್ಷಣವೇ ಜಾರಿಗೆ ತಂದು ಅದನ್ನು ಅನುಷ್ಠಾನಕ್ಕೆ ತರ್ತಾರುವಂಥದ್ದೇ ಆಗಲಿ, ಇವೆಲ್ಲವೂ ಒಂದು ರೀತಿಯಲ್ಲಿ ಪಾಸಿಟಿವ್ ಅಂಶಗಳು. ಕೆಲವೊಂದು ನೀವು ಹೇಳ್ತಾ ಇರುವಂಥ ಅಂಶಗಳು ಇರ್ಬೋದು, ಅದನ್ನು ಇನ್ನೂ ನಾವು ಸರಿಪಡಿಸ್ಕೊಳ್ಳುವಂಥದ್ದು ಇರ್ಬೋದು, ಖಂಡಿತವಾಗಲೂ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡಿಕೊಳ್ತೀವಿ. ಸ್ಥಳೀಯ ನಾಯಕತ್ವದ ಕೊರತೆ, ಎರಡನೇದು ಅಲ್ಲಿ ಜನರ ಒಂದು ಏನು ಬೆಲೆ ಏರಿಕೆ ಮತ್ತು ಇದ್ರನ್ನ ಏನು ನಾವು ಪ್ರಚಾರದ ವೇಳೆಯಲ್ಲೇ ಅದನ್ನು ಹೇಳ್ತಾಯಿದ್ರು ಅವರು, ಹೇಳ್ತಾ ನಂತರ ನಾವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡದೇ ಇರೋವಂಥದ್ದು ಅಥವಾ ಅದನ್ನು ನಮ್ಮ ರಾಜ್ಯದ ಪ್ರಣಾಳಿಕೆ ಮುಖಾಂತರ ಅವರು ಏನು ಅಡ್ರೆಸ್ ಮಾಡಿದ್ರು ಭಾಳ ತಡವಾಗಾಯಿತು. ಜನರಿಗೆ ಅದು ಏನೋ ಪಾರ್ಟಿಯಿಂದ, ಭಾರತೀಯ ಜನತಾ ಪಾರ್ಟಿಯಿಂದ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಬರಲಿಲ್ವೇನೋ ಅದು. ಸೊ ಭರವಸೆನ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ ನೋಡೋಣ. ಅದನ್ನು ಎಲ್ಲ ಚುನಾವಣೆ ಅಂತೆ ಅದು ನಡೆದು ಏನು ದುಡ್ಡನ್ನು ಫ್ಯಾಕ್ಟ್ರಿನೇ ಇದ್ರೂ ಅದು 5-10% ಅಷ್ಟೇ. ಬಟ್ ಹೆಚ್ಚಾಗಿ ನಾ ಏನೇ ಅದೇನೇ ನಡೆದಿದ್ರು ನಮ್ಮ ನಿರೀಕ್ಷೆ ನಾವು ಒಂದು 45,000 ಮುಟ್ತೀವಿ ಅನ್ನೋವಂಥದ್ದು ನನ್ನ ಒಂದು ಚತುಷ್ಕೋಣ ಸ್ಪರ್ಧೆಯಲ್ಲೂ ಕೂಡ ಮುಟ್ತೀವಿ ಅನ್ನೋವಂಥದ್ದು ನನ್ನ ಭಾವನೆ ಇತ್ತು. ಅದು ಆ ಮಟ್ಟಕ್ಕೆ ಹೋಗದೆ ಇರುವಂಥದ್ದು ಸುಮಾರು 30% ಮತ ಕಡಿಮೆ ಆಗಿರೋದು ಆ ಒಂದು ಮಾರ್ಕಿಂದ, ಅದಕ್ಕೆ ನೀವೀಗಾಗಲೇ ಹೇಳಿದಂತೆ ಅದು ನನ್ನ ಜವಾಬ್ದಾರಿ ಅಂತೇಳಿ ನಾನಂತೂ ಭಾವಿಸ್ತೀನಿ. ಯಾರ್ದು ಏನು ಇಲ್ಲ, ಅವ್ರೇನು ಮಾಡೋಕ್ಕೆ ಸಾಧ್ಯ? ಅವ್ರದ್ದೇನು ಸಂಘಟನೆ ವಿಚಾರವಾಗಿ ಅವ್ರ ಅಭ್ಯರ್ಥಿಯನ್ನು